ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ರಿಜಿಸ್ಟರ್ಡ್ ಸಂಸ್ಥೆಯು ಈ ಬಾರಿಯ ರಾಗ ಸುಧಾರಸ ಸಂಗೀತೋತ್ಸವವನ್ನು ಫೆಬ್ರವರಿ ತಿಂಗಳ 15ರಿಂದ 17ರ ತನಕ ಮಂಗಳೂರು ಪುರಭವನದಲ್ಲಿ ಮತ್ತು 18ರಂದು ಸುರತ್ಕಲ್ನ ಫ್ಲೈಓವರ್ನ ತಳಭಾಗದಲ್ಲಿ ನಡೆಸಲಿದೆ ಎಂದು ಅಕಾಡೆಮಿಯ ಕಾರ್ಯದರ್ಶಿ ಪಿ ನಿತ್ಯಾನಂದ ರಾವ್ ಹೇಳಿದ್ದಾರೆ. ಮಂಗಳೂರಿನ ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 15ರಂದು ಸಂಜೆ ಗಂಟೆ 4:30ಕ್ಕೆ ಮಂಗಳೂರಿನ ಕಲಾಶಾಲೆ ಸಂಸ್ಥೆಯ ಸಂಗೀತ ವಿದ್ಯಾರ್ಥಿಗಳಿಂದ ವಯಲಿನ್ ವಾದನ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಗಂಟೆ 5:30ಕ್ಕೆ ಪೂಜ್ಯ ಶರವು ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ದೀಪ ಬೆಳಗಿಸಿ ಸಂಗೀತೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಮತ್ತು ಉಡುಪಿಯ ರಾಗಧನ ಸಂಸ್ಥೆಯ ಕಾರ್ಯದರ್ಶಿ ಉಮಾಶಂಕರಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬಳಿಕ ಪ್ರಸಿದ್ಧ ಯುವ ಗಾಯಕಿ ಸ್ಫೂರ್ತಿ ರಾವ್ ಬೆಂಗಳೂರು ಇವರಿಂದ ಹಾಡುಗಾರಿಕೆ ಕಚೇರಿ ನಡೆಯಲಿದೆ. ಇನ್ನು ಫೆಬ್ರವರಿ 18ರಂದು ಸುರತ್ಕಲ್ನ ನಾಗರಿಕ ಸಲಹಾ ಸಮಿತಿ ಸಂಸ್ಥೆಯ ಆಶ್ರಯದೊಂದಿಗೆ 50ನೇ ಉದಯರಾಗ ಕಾರ್ಯಕ್ರಮವು ಸುರತ್ಕಲ್ ಫ್ಲೈಓವರ್ ಭಾಗದಲ್ಲಿ ನಡೆಯಲಿದ್ದು, ಅಂದು ಧರ್ಮಸ್ಥಳ ಕ್ಷೇತ್ರದ ಸಂಬಂಧಿತ ಕೃತಿಗಳಾಧಾರಿತ 26ನೇ ಮಂಜುನಾದ ಸಂಗೀತ ಕಚೇರಿಯು ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿಯ ಗೌರವಾಧ್ಯಕ್ಷ ಡಾಕ್ಟರ್ ಹರಿಕೃಷ್ಣ ಪುನರೂರು, ರಾಗ ಸುಧಾರಸ ಸಂಗೀತೋತ್ಸವ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರಾದ ವಿದುಷಿ ಗೀತಾ ಸರಳಾಯು, ಕಾರ್ಯದರ್ಶಿ ಶ್ರೀ ವಿಭೂರಾವ್, ಖಜಾಂಜಿ ಬಾಲಕೃಷ್ಣ ಸರಳಾಯು ಮತ್ತು ಸುರತ್ಕಲ್ ನಾಗರಿಕ ಸಲಹಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜ್ಮೋಹನ್ ರಾವ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ತಿಂಗಳ 15ನೇ ತಾರೀಕಿನಿಂದ 18ನೇ ತಾರೀಕಿನ 4 ದಿವಸದ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇರುವಂತಹ ರಾಗ ಸುಧಾರಸ ಸಂಗೀತೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. 15ನೇ ತಾರೀಕು ಮಂಗಳೂರು ನಗರದಲ್ಲಿ ಹಲವಷ್ಟು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ಹೇಳ್ಕೊಡುತ್ತಾ ಇರುವಂತಹ ಯುವ ಕಲಾವಿದ ವಿಶ್ವಾಸ್ ಕೃಷ್ಣ ಅವರ ಶಾಲೆ, ಅದು ಕಲಾಶಾಲೆಯಿಂದ 15 ಸುಮಾರು 50 ವಿದ್ಯಾರ್ಥಿಗಳು ವಯಲಿನ್ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಆ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ಸಂಜೆ ಹೊತ್ತು. ಅದಾದ್ಮೇಲೆ ಸಂಗೀತೋತ್ಸವದ ಉದ್ಘಾಟನಾ ಒಂದು ಪುಟ್ಟ ಸಮಾರಂಭ ನಡೆಯಲಿಕ್ಕುಂಟು. ಅದರಲ್ಲಿ ನಮ್ಮೆಲ್ಲರ ಬಹಳ ಶ್ರದ್ಧಾ ಕೇಂದ್ರ ಆಗಿರುವಂತಹ ಶರವು ರಾಘವೇಂದ್ರ ಶಾಸ್ತ್ರಿಯವರು, ಅವರು ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಟ್ರಸ್ಟಿಯವರುಗಳು, ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ನಮ್ಮ ನಗರದ ಮೇಯರ್ ಆಗಿರುವಂಥ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಮತ್ತು ಉಡುಪಿಯ ರಾಗಧನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉಮಾ ಉದಯಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಆ ಬಳಿಕ ಇತ್ತೀಚಿನ ದಿವಸಗಳಲ್ಲಿ ಬಹಳ ಹೆಸರು ಪಡೀತಾ ಇರುವಂತಹ ಯುವ ಕಲಾವಿದೆ ಸ್ಫೂರ್ತಿ ರಾವ್ ಅವರ ಸಂಗೀತ ಕಚೇರಿ ನಡೆಯುತ್ತದೆ. ಅಲ್ಲಿಗೆ ಆ ದಿವಸದ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. 16ನೇ ತಾರೀಕು 2ನೇ ದಿವಸ ಇನ್ನೊಬ್ಬ ನಮ್ಮ ಜಿಲ್ಲೆಯ ಯುವ ಸಂಗೀತ ಗುರು ಅನೀಶ್ ಬಿ ಭಟ್ ಅವರ ವಿದ್ಯಾರ್ಥಿಗಳಿಂದ ಒಂದು ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. ಆ ಬಳಿಕ ಕರ್ನಾಟಕ ಸಂಗೀತದ ಯುವ ಕಲಾವಿದರಲ್ಲಿ ಈಗಾಗಲೇ ಬಹಳ ಹೆಸರು ಪಡೀತಾ ಇರುವಂತಹ ಹರಿಪ್ರಸಾದ್ ಸುಬ್ರಹ್ಮಣ್ಯನ್ ಅವರು ಕೊಚ್ಚಿನ್ ಅವರು ಮತ್ತು ಬೆಂಗಳೂರಿನ ರಕ್ಷಿತಾ ರಮೇಶ್ ಅವರು ಬೆಂಗಳೂರಿನವರು ಇವರ ಸಂಗೀತ ಕಚೇರಿ ನಡೆಯುತ್ತದೆ. 17ನೇ ತಾರೀಕು ಇತ್ತೀಚೆಗೆ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ನಮ್ಮ ಜಿಲ್ಲೆಯ 4 ಕಡೆಗಳಲ್ಲಿ ಸಂಗೀತ ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಕರ್ನಾಟಕ ಸಂಗೀತದ ಜೊತೆಗೆ ಭಗವದ್ಗೀತೆ, ನಾಮ ಸಂಕೀರ್ತನ ಮತ್ತು ಪುರಾಣ ಕಥೆಗಳು ಇದರ ಪಾಠವನ್ನು ಕೂಡ ಮಕ್ಕಳಿಗೆ ಮಾಡ್ತಾ ಇದೆ. ಅಲ್ಲಿ ಕಲಿತಾ ಇರುವಂತಹ ಮಕ್ಕಳಿಂದ ಒಂದು ನಾಮ ಸಂಕೀರ್ತನ ಕಾರ್ಯಕ್ರಮ ನಡೆಯುತ್ತದೆ. ಅದರಲ್ಲಿ ಸುಮಾರು 11 ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಬಳಿಕ ಈಗಾಗಲೇ ಬಹಳ ಹೆಸರು ಪಡೀತಾ ಇರುವಂತಹ ನಮ್ಮ ಊರಿನ ಕಲಾವಿದರಿಯಾಗಿರುವ ಸ್ವರಾಂಜಲಿ ಸಹೋದರಿಯರು ಅಂತ ಹೇಳಿ ಶೋಭಿತಾ ಭಟ್ ಮತ್ತು ಆಶ್ವೀಜ ಅವರ ಸಂಗೀತ ಕಚೇರಿ ನಡೆಯುತ್ತದೆ. ಅದಾದ್ಮೇಲೆ 5:30 ಗಂಟೆಗೆ ನಾವು ಪ್ರತಿ ವರ್ಷ ಕೊಡ್ತಾ ಇರುವಂತಹ ಪ್ರಶಸ್ತಿಗಳು, ಅದರಲ್ಲಿ ಮುಖ್ಯವಾಗಿ ಯುವ ಕಲಾಮಣಿ ಪ್ರಶಸ್ತಿಯನ್ನು ಕಳೆದ ಹಲವಾರು ವರ್ಷಗಳಿಂದ 2011ನೇ 2018ನೇ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಸುಮಾರು 11 ಮಂದಿ ಕಲಾವಿದರಿಗೆ ಈಗಾಗಲೇ ಈ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷ ನಾವು ಆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಂಜೆ 5 ಗಂಟೆಗೆ 17ನೇ ತಾರೀಕು ಇಟ್ಕೊಂಡಿದ್ದೇವೆ. ಅದರಲ್ಲಿ ಶ್ರೀ ಕಟೀಲು ಕ್ಷೇತ್ರದ ಮುಖ್ಯ
ಅರ್ಚಕರಾಗಿರುವಂತಹ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಈ ಇಷ್ಟು ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.